ನಮಸ್ಕಾರ ಸರ್, ನಾನು ವಿಕಾಸ್, 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಆದರ್ಶ ವಿದ್ಯಾಲಯ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಈ ವಿಡಿಯೋ ಮಾಡಿದ ಉದ್ದೇಶವೇನೆಂದರೆ, ನಮ್ಮ 9ನೇ ತರಗತಿಯಲ್ಲಿ ಕನ್ನಡ ಪಠ್ಯಪುಸ್ತಕದಲ್ಲಿ ಬಸ್ಸು ಪ್ರಯಾಣದ ಸುಖದುಕ್ಕುಗಳು ಪಾಠ ಬಂದಿದೆ. ಈ ಪಾಠವನ್ನು ಬರೆದವರು ವೀರೇಂದ್ರ ಸಿಂಪಿ ಅವರು ಬರೆದಿದ್ದಾರೆ. ವೀರೇಂದ್ರ ಸಿಂಪಿಯವರು ಕವಿ ಪರಿಚಯ ಮಾಡುತ್ತೇವೆ. ಉತ್ತರ ಕರ್ನಾಟಕದ ಉದಾಮ ಸಾಹಿತಿಗಳಲ್ಲಿ ಒಬ್ಬರಾದ ಸಿಂಪಿ ಲಿಂಗಣ್ಣ ಬೆಡಗಿನ ನಂಡಿಗಾರ ಹಾಸ್ಯವಾಗಿಯಲ್ಲೇ ಸುಪ್ರಸಿದ್ಧರಾಗಿದ್ದಾರೆ. ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ಕನ್ನಡ ಭಾಷೆಗಳಲ್ಲಿ ವಿಶಾಲ ಕರ್ನಾಟಕ ಪರಿಚಯದ ಕೀರ್ತಿವರದ್ದು. ವೀರೇಂದ್ರ ಸಿಂಪಿಯವರು 14/10/1938 ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಚಣಚಣ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಪ್ರಸಿದ್ಧ ಜಾನಪದ ತಜ್ಞ ಸಿಂಪಿ ಲಿಂಗಣ್ಣ, ತಾಯಿ ಸೊಲಭವ್ವ. ಇವರ ತಂದೆ ಸಿಂಪಿ ಲಿಂಗಣ್ಣ ಅವರು ಪ್ರಧಾನಮಂತ್ರಿಯಿಂದ ಒಳ್ಳೆಯ ಜಾನಪದ ತಜ್ಞ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವರ ತಮ್ಮ ಪ್ರಾರಂಭಿಕ ಶಿಕ್ಷಣವನ್ನು ಚಡಚಣದಲ್ಲಿಯೇ ಮುಗಿಸಿಕೊಂಡರು ಮತ್ತು ಕಾಲೇಜು ಶಿಕ್ಷಣ ಬಿಜಾಪುರ ಜಿಲ್ಲೆ ವಿಜಯ ಕಾಲೇಜಿನಲ್ಲಿ BA ಪದವಿ ಪಡೆದುಕೊಂಡರು. 1962 ಕರ್ನಾಟಕ ಕಾಲೇಜಿನ ವಿಶ್ವವಿದ್ಯಾಲಯದಲ್ಲಿ MA ಪದವಿ ಪಡೆದರು. ಇವರು ಸೇವೆ ಸಲ್ಲಿಸಿದ ಸ್ಥಳಗಳು ಉದ್ಯೋಗ ಪ್ರಾರಂಭಿಸಿದ್ದು BA ಭೋಮರೆಡ್ಡಿ ಕಾಲೇಜಿನ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. 1999 ನಿವೃತ್ತ ಹೊಂದಿದರು. ಅವರು ನಿವೃತ್ತಿ ನಂತರ ತಮ್ಮ ಕೆಲಸವನ್ನು ಬಿಡಲಿಲ್ಲ, ಆದರೆ ಮತ್ತು ಚಿದಂಬರ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಚಾರ್ಯರಾಗಿ 5 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಹೈಸ್ಕೂಲ್ನಿಂದಾಗಲೇ ಸಾಹಿತ್ಯ ರಚನೆ ಹುಚ್ಚು ಕೊಂಟಿ ನಾಣ್ಯ ಎಂಬ ಕಥೆ ಸಂಗಮಕ್ಕೆ ಕೈ ಬರೆಯ ಪತ್ರಿಕೆಯಲ್ಲಿ ಪ್ರಕಟಿಸಿತು. ಏಕಲವ್ಯ ಎಂಬ ಹಿಂದಿ ನಾಟಕದಲ್ಲಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇಂಗ್ಲೀಷ್ ಪ್ರಾಧ್ಯಾಪಕರಾದ ಬರೆದಿದ್ದೆಲ್ಲ ಕನ್ನಡದಲ್ಲೇ. ಇವರು ಒಬ್ಬ ಪ್ರಮುಖ ಪ್ರಬಂಧಕಾರರಾಗಿದ್ದರು, ಅಂಕಣಕಾರರೆಂದೇ ಪ್ರಸಿದ್ಧ. ಇವರ ಪ್ರಬಂಧ ಸಂಕಲನಗಳು ಕಾಗದ ಚೂರು, ಭಾವಮೈದನ, ಸ್ವಚ್ಛದ ಮನದ ಸುಳಿಗಾಳಿ, ಪರಸ್ಪರ ಸ್ಪಂದನ, ಲಲಿತ ಪ್ರಬಂಧಗಳು, 5 ಲಲಿತ ಪ್ರಬಂಧಗಳು ಮುಂತಾದವುಗಳನ್ನು ಬರೆದಿದ್ದಾರೆ. ವೈಚಾರಿಕ ಲೇಖನಗಳು ಬಣ್ಣಗಾರಿಕೆ, ಯೋಗರಾಂಬ, ವಿಮರ್ಶಕತೆಗಳು ಕನ್ನಡದಲ್ಲಿ ಲಲಿತ ಪ್ರಬಂಧಗಳು, ಸಿಂಪಿ ಲಿಂಗಣ್ಣನವರ ಸಾಹಿತ್ಯ, ಇಂಡಿ ತಾಲೂಕಿನ ದರ್ಶನ, ಆಯ್ದಕ್ಕಿ ಮಾರಯ್ಯ. ಇವರ ಪ್ರಶಸ್ತಿಗಳು ಭಾವಮೈದನ ಪ್ರಬಂಧಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಹುಮಾನ, ಸ್ವಚ್ಛಂದ ಮನದ ಸುಳಿಗಾಳಿ ಪ್ರಬಂಧ ಸಂಕಲನಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯಗಳಲ್ಲಿ ಮೊದಲ BA ಪಠ್ಯಕ್ಕಾಗಿ ಆಯ್ಕೆ, ಪರಸ್ಪರ ಸ್ಪಂದನಕ್ಕಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿ. ಇಷ್ಟು ವೇಳೆ ವೀರೇಂದ್ರ ಸಿಂಪಿಯವರ ಕವಿ ಪರಿಚಯ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.